ನಾನು ಇಂಟರ್ನೆಟ್ ಅಂಥದ್ರಲ್ಲೆಲ್ಲ ಎಕ್ಸ್ಪರ್ಟ್ ಆಗಿರೋ ಒಬ್ಬರ ಜೊತೆ ಮಾತಾಡ್ತಿದ್ದೆ ಏನು ನಡೀತಿದೆ ಅಂತ ಕೇಳಿದೆ ಯಾಕಂದರೆ ನ್ಯೂಸ್ ಮತ್ತೆ ನಮ್ಮದೇ ಕೆಲಸನ ಬಿಟ್ಟು ನನಗೆ ಬೇರೆ ಏನೂ ನೋಡೋದಕ್ಕೆ ಸಿಗಲ್ಲ ಬ್ರೌಸ್ ಮಾಡೋದಕ್ಕೆಲ್ಲ ನನಗೆ ಸಮಯ ಸಿಗೋಲ್ಲ ಅದಕ್ಕೆ ಕೇಳ್ತಿದ್ದೆ ಜನ ಏನ ಹುಡುಕ್ತಿದ್ದಾರೆ ಅಂತ ಅವರು ನಿಜಾಂಶವನ್ನು ಬಿಚ್ಚಿಡ್ತಾ ಹೇಳಿದ್ರು ಸದ್ಗುರು ಎಪ್ಪತ್ತು ಪರ್ಸೆಂಟ್ ಬರೀ ಪೋರ್ನೋಗ್ರಫಿ ಸೆವೆಂಟಿ ಪರ್ಸೆಂಟ್ ಇಂಟರ್ನೆಟ್ ಟ್ರಾಫಿಕ್ನ ಎಪ್ಪತ್ತು ಪರ್ಸೆಂಟ್ ಅಶ್ಲೀಲತೆ ಇಲ್ಲತ್ತೆ ಈ ಪರ್ಸೆಂಟೇಜ್ ಸರಿನೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ಇದು ಅದರ ಆಸ್ಪಾಸ್ನಲ್ಲಿದ್ದರೂ ಏನಾಗಿದೆ ನಮಗೆ ಇಡೀ ಜಗತ್ತನ್ನು ಸಂಪರ್ಕಿಸಬಹುದಾದ ಇಷ್ಟು ಪ್ರಬಲವಾದ ಮಾಧ್ಯಮ ಇದ್ದಾಗ ನಮಗೆ ಮಾಡೋದಕ್ಕೆ ಬೇರೆ ಏನೂ ಇಲ್ವಾ ನಾನು ನೀತಿ ಬೋಧೆ ಮಾಡಿ ಇದು ತಪ್ಪು ಅದು ತಪ್ಪು ಅಂತ ಹೇಳೋದಕ್ಕೆ ನೋಡ್ತಿಲ್ಲ ಆದರೆ ನಾನು ಹೇಳ್ತಿರೋದು ಮಾನವತೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದೇ ಸರ್ತಿಗೆ ಇಡೀ ಜಗತ್ತಿಗೆ ಏನನ್ನಾದರೂ ಹೇಳೋ ಸಾಮರ್ಥ್ಯ ನಮಗಿದೆ ಹಿಂದೆಂದೂ ಇದನ್ನು ಊಹಿಸೋದಕ್ಕೂ ಸಾಧ್ಯ ಇರಲಿಲ್ಲ ಅಲ್ವಾ ನಿಮಗಿದು ಅರ್ಥ ಆಗಬೇಕು ಇದನ್ನು ತುಂಬ ಲಘುವಾಗಿ ತೊಗೊಂಡಿದ್ದೀರಾ ಈ ಇನ್ಸ್ಟಾಗ್ರಾಮ್ ವಾಟ್ಸಪ್ ಟ್ವಿಟ್ಟರ್ ಮತ್ತು ಇಮೇಲ್ಸ್ ಇವನ್ನು ಲಘುವಾಗಿ ತಗೋಬೇಡಿ ಇದೇ ಮೊದಲ ಬಾರಿಗೆ ಜಗತ್ತಿನ ಪ್ರತಿಯೊಬ್ಬರ ಜೊತೆನೂ ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಅವರಿಗೆ ಅತ್ಯುನ್ನತವಾದ ಸಾಧ್ಯತೆಗಳು ಸಿಗೋವಂತಾಗೋದು ಮುಖ್ಯ ಅಲ್ವಾ ನೋಡಿ ಇವತ್ತು ಜಗತ್ತಿನ ಮೂರು ಅತಿ ದೊಡ್ಡ ಉದ್ದಿಮೆಗಳು ಮೊದಲನೇದು ಶಸ್ತ್ರಾಸ್ತ್ರಗಳದ್ದು ಎರಡನೇದು ಮದ್ಯ ಮತ್ತು ತಂಬಾಕು ಮೂರನೇದು ಫಾರ್ಮಸ್ಯೂಟಿಕಲ್ಸ್ ಇದೇ ನಮ್ಮ ಬಗ್ಗೆ ಎಲ್ಲಾನು ಹೇಳುತ್ತೆ ನಾವೆಂಥವ್ರು ಅಂತ ಅಲ್ವಾ ಮತ್ತು ಇಂಟರ್ನೆಟ್ನಲ್ಲಿ ಮೊದಲನೇದು ಪೋರ್ನೋಗ್ರಫಿ ಒಂದು ಪೀಳಿಗೆಯಾಗಿ ನಾವು ಈ ಅವಕಾಶವನ್ನು ಹಾಗೆ ಬಿಡಬಾರ್ದು ಈ ಕಾಮಕರು ಮತ್ತು ಮಕ್ಕಳ ಮಾರಾಟಗಾರರು ಜಗತ್ತಿನಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ಬಿಡಬಾರ್ದು ಮಕ್ಕಳನ್ನ ಮಾರಿ ಅವರೊಂದಿಗೆ ಅಸಹ್ಯವಾದದ್ದನ್ನು ಮಾಡೋರು ಜಗತ್ತಲ್ಲಿ ಪ್ರಾಬಲ್ಯ ಹೊಂದೋದಕ್ಕೆ ಹೇಗೆ ಬಿಡಬಲ್ವಿ ಈಗ ಬಿಡ್ತಾ ಇದ್ದೀವಿ ನಾವು ಅವ್ರ ಜೊತೆ ಹೋರಾಡಬೇಕಿಲ್ಲ ಎಲ್ಲರೂ ಹೋರಾಡಬೇಕು ಅಂದ್ಕೋತಾರೆ ಇಲ್ಲ ನಾವು ಅವರನ್ನ ಒಳ್ಳೆ ವಿಷಯಗಳಲ್ಲಿ ಮುಳುಗಿಸ್ಬೇಕು